ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಪ್ರಾಸ್ತಪದ ಎಂದರೆ ಏನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಆಮೇಲೆ ಪ್ರಾಸ್ತಪದಗಳಿಗೆ ಯಾವುದೆಲ್ಲ ನಾವು ಉದಾಹರಣೆ ತೊಗೋಬೋದು ಅನ್ನೋದನ್ನ ನಾನು ಹೇಳ್ತೀನಿ ಪದ್ಯವು ಕೇಳುವುದಕ್ಕೆ ಹಿತವಾಗಿರುವಂತೆ ಮಾಡಲು ಪದ್ಯದ ಪ್ರತಿಪಾದದ ನಿಯಮ ನಿಯತವಾದ ಸ್ಥಾನವೊಂದರಲ್ಲಿ ಒಂದೇ ರೀತಿಯ ವರ್ಣವನ್ನಿಟ್ಟು ಬರೆಯುವುದಕ್ಕೆ ಪ್ರಾಸ್ತಪದ ಎಂದು ಕರೆಯುತ್ತಾರೆ ಪದ್ಯವು ಕೇಳುವುದಕ್ಕೆ ಹಿತವಾಗಿರುವಂತೆ ಮಾಡಲು ಪದ್ಯದ ಪ್ರತಿಪಾದದ ನಿಯತವಾದ ಸ್ಥಾನವೊಂದರಲ್ಲಿ ಒಂದೇ ರೀತಿಯ ವರ್ಣವನ್ನಿಟ್ಟು ಬರೆಯುವುದಕ್ಕೆ ಪ್ರಾಸ್ತಪದ ಎಂದು ಕರೆಯುತ್ತಾರೆ ಪ್ರಾಸ್ತ ಪದಗಳಿಗೆ ಯಾವುದೆಲ್ಲ ಉದಾಹರಣೆಗಳನ್ನು ತಗೋಬೋದು ಅನ್ನೋದನ್ನು ಇಲ್ಲಿ ನಾನು ನೋಟೇಡ್ ಮಾಡಿದ್ದೀನಿ ಖಂಡಿತವಾಗಲೂ ಇದು ಗ್ರಾಮರಲ್ಲಿ ಎಲ್ಲ ಮಕ್ಕಳಿಗೂ ಇದು ಯೂಸ್ ಆಗೋ ಅಂಥದ್ದು ಗ್ರಾಮರಲ್ಲೇ ಎಷ್ಟು ಮಾರ್ಕ್ಸು ನಾವು ಕೌಂಟ್ ಆಗುತ್ತೆ ಗೊತ್ತಾ ಫ್ರೆಂಡ್ಸ್ ಅದಕ್ಕೆ ದಯವಿಟ್ಟು ಮಕ್ಕಳೇ ಮಿಸ್ ಮಾಡ್ಕೊಬೇಡಿ ಪ್ರಾಸ್ತ ಪದಗಳಿಗೆ ಯಾವೆಲ್ಲ ಉದಾಹರಣೆಗಳನ್ನ ಕೊಡ್ಬೋದು ನಾನು ನಾನಿಲ್ಲಿ ನೋಟೆಡ್ ಮಾಡಿದ್ದೀನಿ ಒಮ್ಮೆ ನೋಡಿ ಬರೋಣ ಬನ್ನಿ ಪ್ರಾಸ್ತ ಪದಗಳಿಗೆ ಒಂದಷ್ಟು ಉದಾಹರಣೆಗಳನ್ನು ತಂದಿದ್ದೀನಿ ಹಣ ಪಣ ಬಳ್ಳಿ ಹಳ್ಳಿ ಕವಿ ಸವಿ ಚಲನ ವಲನ ಕವನ ಜವನ ನೀತಿ ರೀತಿ ಮಾನವ ದಾನವ ಕತ್ತಲು ಸುತ್ತಲು ರಾಯ ಮಾಯ ಸಕ್ಕರೆ ನಕ್ಕರೆ ಜನ ಮನ ಸರಸ ವಿರಸ ನಯ ಲಯ ಸತಿ ಪತಿ ಹಜ್ಜಿ ಬಜ್ಜಿ ಬಟ್ಟೆ ತಟ್ಟೆ ಕಪ್ಪೆ ಸಪ್ಪೆ ಹಾಟ ಪಾಟ ಬಲ ಛಲ ಸಂದಿ ಮಂದಿ ಮಡಿ ಪಡಿ ಕಣ್ಣು ಮಣ್ಣು ಹುಲ್ಲು ಜೊಲ್ಲು ರಾಣಿ ವಾಣಿ ಹೆಣ್ಣೆ ಬೆಣ್ಣೆ ಕೊಂಬೆ ರೆಂಬೆ ಹಂಸ ಕಂಸ ರಚನ ವಚನ ರಜ ಮಜ ಕರಗ ಉರಗ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೇ ಬರುತ್ತದೆ ಹಾಗೆ ವಿಡಿಯೋಗೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ಸ್ ಕೊಡೋದನ್ನ ಮರಿಬೇಡಿ ಇನ್ನಷ್ಟು ಮಾಹಿತಿಗಾಗಿ ಇಂಡಿಯನ್ ಎಜುಕೇಷನ್ ಫ್ಯಾಕ್ಟ್ ಚಾನಲ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್